ಜೈನಾಪುರದಲ್ಲಿ ಅರಿಹಂತ್ ಶುಗರ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಏಳನೇ ಕಬ್ಬು ನುರಿಸುವ ಹಂಗಾಮಿಗೆ ಚಾಲನೆ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಶ್ರೀ ಅರಿಹಂತ ಶುಗರ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಡಿಮೆ ಅವಧಿಯಲ್ಲಿ ರೈತರಿಗೆ ಹೆಚ್ಚು ದರ ನೀಡುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಕ್ಕರೆ ಉತ್ಪಾದನೆಯನ್ನು ಹೊರತುಪಡಿಸಿ ಪರ್ಯಾಯ ಉತ್ಪಾದನೆ ಇಲ್ಲದೆ ಕೇವಲ ಸಕ್ಕರೆ ಉತ್ಪಾದಿಸಿ ರೈತರಿಗೆ ಹೆಚ್ಚು ದರವನ್ನು ನೀಡಿದೆ. ಪ್ರಸಕ್ತ ವರ್ಷದಲ್ಲಿಯೂ ಕೂಡ ಕಾರ್ಖಾನೆಗೆ ಹೆಚ್ಚು ಕಬ್ಬು ಪೂರೈಸಿ ಕಾರ್ಖಾನೆ ಬೆಳವಣಿಗೆಗೆ ಸಹಕರಿಸಬೇಕು ಎಂದು ಕಾರ್ಖಾನೆಯ ಸಂಸ್ಥಾಪಕ ಉತ್ತಮ ಪಾಟೀಲ ಹೇಳಿದರು. ತಾಲೂಕಿನ ಜೈನಾಪುರದಲ್ಲಿ ಅರಿಹಂತ ಶುಗರ್ಸ್ ಇಂಡಸ್ಟ್ರೀಸ್ನ ಏಳನೇ ಕಬ್ಬು ನುರಿಸುವ ಹಂಗಾಮಿಗೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ಕಾರ್ಖಾನೆ ಆರಂಭ ಮಾಡಿದಾಗಿನಿಂದ ರೈತರಿಗೆ ಉತ್ತಮ ಬೆಲೆ ನೀಡುತ್ತಾ ಬರಲಾಗಿದೆ. ಈ ಹಂಗಾಮಿನಲ್ಲಿಯೂ ಉತ್ತಮ ಬೆಲೆ ನೀಡಿ ರೈತರಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ. ಪ್ರಸಕ್ತ ವರ್ಷದಲ್ಲಿ ಕಾರ್ಖಾನೆಯು 4 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಇದೆ. ರೈತರು ಹೆಚ್ಚಿನ ಕಬ್ಬನ್ನು ಕಾರ್ಖಾನೆಗೆ ಪೂರೈಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಕಾರ್ಖಾನೆ ಆರಂಭ ಮಾಡಲು ರಾಜ್ಯ ಸರ್ಕಾರ ನವೆಂಬರ್ 15ರ ತನಕ ಗಡುವು ನೀಡಿದೆ. ಶುಭ ಮುಹೂರ್ತ ಇರುವ ಕಾರಣದಿಂದ ಪ್ರಸಕ್ತ ವರ್ಷದ ಹಂಗಾಮಿಗೆ ಚಾಲನೆ ನೀಡಲಾಗಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಕಾರ್ಖಾನೆ ಆರಂಭ ಮಾಡಲಾಗುತ್ತದೆ. ಮುಂಬರುವ ದಿನಗಳಲ್ಲಿ ಡಿಸ್ಟಿಲರಿ ಮತ್ತು ಇಥಿನಾಲ್ ಉತ್ಪಾದನಾ ಘಟಕವು ಆರಂಭ ಮಾಡುವ ಚಿಂತನೆ ಇದೆ. ಅರಿಹಂತ ಸಕ್ಕರೆ ಕಾರ್ಖಾನೆಯು ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಾಧನೆ ಮಾಡಿದೆ ಎಂದರು. ಮಹಾಲಕ್ಷ್ಮಿ ಮತ್ತು ಕರ್ಗಾವೇತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಪ್ರಯತ್ನ. ಚಿಕ್ಕೋಡಿ ತಾಲೂಕಿನ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಮಂಜೂರಾಗಿದೆ. ಅದರಂತೆ ಕರ್ಗಾವೇತ ನೀರಾವರಿ ಯೋಜನೆ ಸಹ ಮಂಜೂರಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಜಿಲ್ಲೆಯ ಹಿರಿಯರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು 2 ಏತ ನೀರಾವರಿ ಯೋಜನೆ ಅನುಷ್ಠಾನವಾಗಲು ಪ್ರಯತ್ನ ಮಾಡುತ್ತೇನೆ. ಇದರಿಂದ ನೀರಾವರಿ ವಂಚಿತ ಹಳ್ಳಿಯ ರೈತರಿಗೆ ಅನುಕೂಲವಾಗಲಿದೆ. ರೈತರು ಕಬ್ಬು ಬೆಳೆದರೆ ಕಾರ್ಖಾನೆಗೆ ಹೆಚ್ಚು ಕಬ್ಬು ಬರಲಿದೆ ಎಂದರು. ಕಾರ್ಖಾನೆಯ ಮುಖಂಡರಾದ ಅಭಿನಂದನ್ ಪಾಟೀಲ, ಬುಡ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳಿ, ಮಾಜಿ ಶಾಸಕ ಸುಭಾಷ್ ಜೋಶಿ, ದತ್ತು ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಇಂದ್ರಜಿತ್ ಪಾಟೀಲ, ಪುರಸಭೆ ಸದಸ್ಯ ಶ್ಯಾಮ ರೇವಡೆ, ಮಹಾವೀರ ಡೊಂಡಗೆ, ಅರುಣ ದೇಸಾಯಿ, ಮೀನಾಕ್ಷಿ ಪಾಟೀಲ, ದೀಪಾಲಿ ಪಾಟೀಲ, ಯುವರಾಜ ಪಾಟೀಲ, ಸಿಇಒ ಆರ್ ಕೆ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕೇಳುವ ಹಕ್ಕು ನಮಗಿಲ್ಲ, ನಾವೇನಾದ್ರೂ ಉಣರಲ್ಲ. ನಾವೊಂದು ನಡೆಸಕ್ ಹೋಗಿ ಫ್ಯಾಕ್ಟರಿ ಅದ, ಕಾಗದ ಎಲ್ಲ ಕ್ಲಿಯರ್ ಆಗಿದೆ. ಯಾಕಂದ್ರೆ ಈಗ ತುಂಬಾ ನೋಡ್ರಿ, ಯಾರು ಬರ್ತಾರು ನಮ್ ಮೇಲೆ ಅರಿಹಂತದವ್ರು ಅನ್ಯಾಯ ಮಾಡಿದಾರು, ಅದರಿಂದ ಮಂದಿಗೆ ಏನಂತಿದ್ರಿ ಬೇರೆ ಸಂದೇಶ ಹೋಗುತ್ತೆ. ನೀವು ನಾವಂತ ನಿಮ್ಗೆ ರಿಕ್ವೆಸ್ಟ್ ಐತ್ರಿ, ಯಾಕಂದ್ರೆ ಬಂದಾಗ ನೀವು ಕೇಳ್ರಿ ಏನಪ್ಪ ಅರಿಹಂತವ್ರು ಏನ್ ಫ್ಯಾಕ್ಟರಿ ಇರ್ತಾರ. ಡಿಸಿಸಿ ಬ್ಯಾಂಕ್ ದವರು ಡಿಸ್ಟಿಲರಿಗೆ ಮಾಡಿದ್ರು, ನಾವು ಫ್ಯಾಕ್ಟ್ರಿಗೆ ಮಾಡಿದ್ರು, ಗ್ರಾಮ ಡಿಸಿಸಿ ದವರು ಮಾಡಿದ್ರು, ಕರಬೂರು ಭೋರವ್ ಪಾಟೀಲ್ ಬ್ಯಾಂಕು ಮಾಡಿತ್ತು, ನಾನು ಅರಿಹಂತ ಒಬ್ಬರು ಮಾಡಿಲ್ಲ. ಮತ್ತು ಅದು ಫ್ಯಾಕ್ಟ್ರಿ ಲೀಗಲ್ ಇದರಿಂದ ಎನ್ ಸಿ ಎಲ್ ಟಿ ಒಳಗೆ ಹಾಗಾಗಿ ಕಬಲಿಂಗೇಶ್ವರದವ್ರು ತೊಗೊಂಡ್ರು. ಅದು ಭಾಳಷ್ಟು ಮನೆ ಬಂದಾಗ ಮಂದಿಗೂ ಜನರಿಗೆ ಒಂದು ಸ್ವಲ್ಪ ಇಶ್ಯೂ ಅದಾಗಿ ನನಗೂ ಭಾಳ ಮಂದಿ ಫೋನ್ ಮಾಡಿದ್ರು ಏನಾಗಿತ್ತು ಏನಾಗಿತ್ತು ಅಂತೇಳಿ. ಆ್ಯಕ್ಚುಲಿ ಅದು ನಾವು ಫ್ಯಾಕ್ಟ್ರಿ ನಡೆಸಕ್ಕೆ ತೊಂದಿದ್ದು, ನಡೆಸಿದ ಮೇಲೆ ಅದು ಅದು ಕೋರ್ಟ್ದು ತೊಂದಿದ್ದು. ಎನ್ ಸಿ ಎಲ್ ಟಿ ಒಳಗೆ ಅದು ಹಾಗಾದ್ಮೇಲೆ ನಾವು ಅದರಿಂದ ಹೊರಗೆ ಬಿದ್ದು ಆಮೇಲೆ ನಮ್ಮ ಸಾಲು ಎಲ್ಲ ಅರಿಹಂತ ಬ್ಯಾಂಕ್ ಅದು ಏನ್ ಶಿವಸಾಗರ್ ಸಾಲ ಇತ್ತು ಅದು ಹಂತ ಹಂತವಾಗೆಲ್ಲ ಮುಗಿಸಿದ್ರು. ಸ್ಥಾನಿಕ ಭಾಗಾತೂನಚ ಆಪಲ್ಯಾ ಊಸ ಯಾ ಠಿಕಾಣಿ ಕಾರ್ಖಾನೆ ಎಲ್ಲ ಯಾವ ಅಸು ಮಾಝ್ಯಾ ಮನಾಪಾಸೂನ ಮ್ಹಣಜೆ ಆಮ್ಹಾಲಾ ಸುದ್ಧಾ ಸೋಯಿಸ್ಕರ ಆಹೆ. ಆಜ ನಿಪ್ಪಾಣಿ ಅಸೂ ದೆ, ಚಿಕ್ಕೋಡಿ ಅಸೂ ದೆ, ಹುಕ್ಕೇರಿ ಅಸೂ ದೆ, ರಾಯಬಾಗ ಅಸೂ ದೆ, ಆಣಿ ಇಕಡೆ ವಿಶೇಷ ಕರೂನ್ ಗಡಿಂಗ್ಲಸ್ ಭಾಗಾತೂನ ಸುದ್ಧಾ ಹ್ಯಾ ಕಾರ್ಖಾನೆಯಲ್ಲ ಊಸ ಇತ್ತು. ತ್ಯಾಮುಳೆ ಊಸಾಚಿ ಕಾಯ ಆಮ್ಹೀ ಆಜ್ಪರ್ಯಂತ ಕಮ್ಮಿ ವೇಳೆಮಧ್ಯೆ ಅರಿಹಂತ ಶುಗರ್ಸ್ಚ್ಯಾ ಮಾಧ್ಯಮಾತೂನ್ ಶೇತಕರ್ಯಾನ ಏಕ ನ್ಯಾಯ ದೇಣ್ಯಾಚ ಪ್ರಯತ್ನ ಆಮ್ಹೀ ಕೇಲೆಲಾ ಆಹೆ. ಆಣಿ ವಿಶೇಷ ಕರೂನ್ ಸಗಳ್ಯಾ ಕಾರ್ಖಾನ್ಯಾಂಚ್ಯಾ ಬರೋಬರ್ ದರ ಆಮ್ಹೀ ಕಾಯಮಸ್ವರೂಪೀ ದಿಲೆಲಾ. आमचं कुठलंही बाय प्रोडक्ट्स नाहीत, आमचं कुठलंही बाकीच्या कुठल्याही गोष्टी आम्ही कारखान्याच्या माध्यमातून फक्त ऊस आणून ऊस गाळणे आणि साखर काढणे ह्या पलीकडे आमचं कुठलंही दुसरं हे नाही. तरी सुद्धा आम्ही इतर कारखान्यांच्या बरोबर आज दर देत आहोत. जे दर सरकार काय FRP फायनल करेल आणि जे दर होईल त्या दर आम्ही देणार यात काही शंका नाही. यावेळी अदक जिल्हा उस्तुवारी सचिवराज सतीश यांना जारकीवळी जाऊ, ಬಾಲಚಂದ್ರಣ್ಣ ಜಾರಕಿಹೊಳಿದರು, ಪ್ರಭಾಕರಣ್ಣ ಕೋರೆಯವರಿದ್ದರು, ಅದರಲ್ಲಿ ಲಕ್ಷ್ಮಣ್ಣ ಸೌದೆಯವರಿದ್ದರು, ರಮೇಶ್ ಅಣ್ಣ ಕತ್ತೆಯವರಿದ್ದರು. ಅದೊಂದು ಟೀಮ್ ಮಾಡಿದಾರೆ ಅವರು, 5 ಜನರು ಎಲ್ಲ ಕೂಡಿ ಏನು ನಿರ್ಣಯ ತಗೋತಾರೋ ಅದಕ್ಕೆಲ್ಲರೂ ಬದ್ಧವಾಗಿರ್ಬೇಕಂತೇಳಿ ಎಲ್ಲ ಹೇಳಿದರು. ಅದಕ್ಕಾಗಿ ನಾವೇನು ಅವ್ರನ್ನ ಬಿಟ್ಟಿಲ್ಲ, ಅವ್ರಿಗೇನು ಡಿಸಿಷನ್ ತಗೋತಾರೋ ಅವ್ರ ಜೊತೆ ಇದ್ರೆ ಅವಕಾಶ ಸಿಕ್ಕರೆ ಶಿಖರ ನೀವು ಸ್ಪರ್ಧೆ ಅವಕಾಶ ಸಿಕ್ಕಿದ್ರೆ ವರಿಷ್ಠರು ಹೇಳಿದ್ರೆ ನಾ ಸ್ಪರ್ಧೆ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ರಾಜಕೀಯದಿಂದ ಎಷ್ಟು ಸಹಕಾರ ಸಂಸ್ಥೆಗಳು ದೂರ ಇರ್ತವೋ ಅಷ್ಟು ಸುಸ್ಥಿತಿಯಾಗಿ ಇರ್ತವೆ. ಅದಕ್ಕಾಗಿ ನಾವು ದಿವಂಗತ ರಾವ್ಸಾಹೇಬ್ ಪಾಟೀಲ್ ಅವ್ರ ನೇತೃತ್ವದಾಗ ಸಹಕಾರ ಕ್ಷೇತ್ರದಾಗ ಅನೇಕ ದಿವಸದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದು ನಮ್ಮ ಮೇಲೆ ಅವ್ರ ಸಂಸ್ಕಾರದು
ಅದಕ್ಕಾಗಿ ಯಾವೂ ಸರ್ಕಾರಿ ಸಂಸ್ಥೆ ಇರಲಿ ಆ ಸರ್ಕಾರಿ ಸಂಸ್ಥಾದಾಗ ರಾಜಕೀಯ ತರಬಾರದು ಅಂತ ಹೇಳಿ ನಮ್ಮ ಅಪ್ಪವರದು ಯಾವತ್ತು ಇದಿತ್ತು ಅದಕ್ಕೆ ನಾನು ಇವತ್ತು ಹೇಳ್ತಾ ಇದೀನಿ ವರಿಷ್ಠ ಹೇಳನ ಇದಾನೆ ಇಲ್ಲಾದ್ರೆ ಬೇಡ ಅಂತ